ಬಹಿರಂಗ ಪ್ರಚಾರದ ತೆರೆಗೆ ಕ್ಷಣಗಣನೆ ಆರಂಭವಾಗಿದೆ ಈ ಬೆನ್ನಲ್ಲೇ ಅಭ್ಯರ್ಥಿಗಳು ತಮ್ಮ ಮತಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಇನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಎಂ ಕೃಷ್ಣಪ್ಪ ಅವರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇರುವಂತಹದ್ದು ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುವ ಹಿನ್ನೆಲೆಯಲ್ಲಿ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನು ಮಾಡಿದರು ತುರುಹಳ್ಳಿ ಸೇರಿದಂತೆ ನಾನಾ ಕಡೆ ಪ್ರಚಾರವನ್ನು ಮಾಡ್ತಾ ಇರುವಂತಹ ಎಂ ಕೃಷ್ಣಪ್ಪ ಅವರು ಮಾತನಾಡಿ ಇವತ್ತು ಕಡೇ ದಿನ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕ್ಷೇತ್ರದ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೇವೆ ನಮ್ಮ ಜನರ ಮೇಲೆ ನನಗೆ ವಿಶ್ವಾಸವಿದೆ ಗೆಲ್ಲಿಸ್ತಾರೆ ಅಂತ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ ನಮ್ಮ ವಿರೋಧಿಗಳು ಕೊರೋನಾ ಅಂಥೇಳಿ ಹೊರಗಡೆ ಬರಲೇ ಇಲ್ಲ ಕ್ಷೇತ್ರದ ಎಮ್ ಎಲ್ ಎ ಇದ್ದಾರೆ ನೋಡ್ಕೊಳ್ತಾರೆ ಅಂತ ಹೇಳಿ ಸುಮ್ಮನಾಗಿದ್ರು ಅವರ ಮಾತಿಗೆ ಬೆಲೆ ಕೊಟ್ಟು ಕೊರೋನಾ ಸಂದರ್ಭದಲ್ಲೂ ಕೂಡ ಓಡಾಡಿದ್ದೇನೆ ವಿರೋಧಿಗಳು ಇವಾಗ ಬಂದು ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದಾರೆ ಅವರಿಗೆ ಕ್ಷೇತ್ರವೇ ಗೊತ್ತಿಲ್ಲ ನಾಳೆಯಿಂದ ಮನೆ ಮನೆ ಪ್ರಚಾರ ಇದೆ ಕಾರ್ಯಕರ್ತರು ಜೊತೆಗೆ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಲಿಕ್ಕೆ ಮನೆ ಮನೆಗಳಿಗೂ ತೆರಲಿಕ್ಕೂ ಕೂಡ ಒಂದಷ್ಟು ಪ್ಲಾನ್ ಮಾಡಿಕೊಳ್ತೇವೆ ಜೊತೆಗೆ ಈ ಬಾರಿ ಗೆದ್ದೆ ಗೆಲ್ತೇನೆ ಅನ್ನುವಂತಹ ವಿಶ್ವಾಸವಿದೆ ಅಂತ ಹೇಳಿ ಎಂ ಕೃಷ್ಣಪ್ಪ ಅವರು ಮಾತನಾಡಿದ್ದಾರೆ ನಾನು ಯಾವಾಗಲೂ ಕ್ಷೇತ್ರವನ್ನ ಎಲ್ಲ ಸುತ್ತಿ ಅಂತ ನನ್ನ ಗ್ರಾಮದ ಜನ ಸುತ್ತಮುತ್ತಲ ನಮ್ಮ ಗ್ರಾಮದವರು ಬಹಳ ಪ್ರೀತಿಯಿಂದ ಹೇಳ್ತಾರೆ ಇಡೀ ಕ್ಷೇತ್ರ ಸುತ್ತಕೊಂಬನಿ ಕೊನೆ ದಿನ ನಮ್ಮನ್ನು ಭೇಟಿ ಮಾಡಿ ಅಂತ ಯಾವಾಗಲೂ ಒಂದು ರೂಢಿಯಲ್ಲಿರುವಂಥ ಪದ್ಧತಿ ಪ್ರಕಾರ ಕ್ಷೇತ್ರವೆಲ್ಲ ಸುತ್ತಿ ಮೊನ್ನೆ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ ಕಾರ್ಯಕ್ರಮನ ಭಾಳ ವಿಜೃಂಭಣೆಯಿಂದ ಮಾಡಿ ಆ ಕಾರ್ಯಕ್ರಮ ಎಲ್ಲ ಜನ ಯಶಸ್ವಿಯಾಗಿ ಇಡೀ ಕರ್ನಾಟಕದಲ್ಲೇ ನೂರ ಮೂವತ್ತು ಸೀಟ್ ಬರುತ್ತೆ ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದಾಗ ಇಡೀ ನನ್ನ ಕ್ಷೇತ್ರದ ಜನ ಭಾಳ ಖುಷಿಯಾಗಿ ಹೆಚ್ಚಿನ ಉತ್ಸಾಹಕಾರಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಬೌಟನ್ನು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ದಿನ ನನ್ನ ಊರಿನ ಎಲ್ಲ ಮುಖಂಡರು ಒಂದು ರೀತಿ ಮನೆ ಮಗನಿಗೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ಮೆರವಣಿಗೆ ಮುಖಾಂತರ ಎಲ್ಲರ ಮತಯೋಚನೆಯನ್ನು ಮಾಡ್ತಿದ್ವಿ ಈ ಬಾರಿ ಹೆಚ್ಚಿನ ಲೀಡನ್ನು ನನ್ನ ಕ್ಷೇತ್ರದ ಜನ ಕೊಡ್ತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಟ್ಟು ಗೌರವ ಕೊಡ್ತಾರೆ ಅಂತ ಎಲ್ಲರನ್ನು ಭಾಳ ವಿನಯದಿಂದ ಇದ್ದೀವಿ ನಾಳೆಯಿಂದ ಎಲ್ಲ ಕಾರ್ಯಕರ್ತರು ಮುಖಂಡರು ಅವರೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಮನೆ ಮನೆಗೆ ತೆರಳಿ ಮತಯೋಚನೆಯನ್ನು ಮಾಡ್ತಾರೆ ಯಶಸ್ವಿಯಾಗಿ ನನ್ನನ್ನು ಕರ್ನಾಟಕದಲ್ಲಿ ಹೆಚ್ಚು ಲೀಡಲ್ಲಿ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ ಇಲ್ಲ ನಾನು ಐದು ವರ್ಷದಿಂದ ನಿರಂತರವಾಗಿ ಕ್ಷೇತ್ರದಲ್ಲಿದ್ದೀನಿ ಕರೋನಾ ಟೈಮಲ್ಲಿ ಎಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೀನಿ ಕಿಟ್ಗಳನ್ನು ಕೊಟ್ಟಿದ್ದೀನಿ ಹಾಸ್ಪಿಟ್ಲ್ ಬೆಡ್ಡನ್ನು ಕೊಡಿಸಿದ್ದೀನಿ ಏರ್ ಇಂಜೆಕ್ಷನ್ ಎಲ್ಲ ಕೊಡಿಸಿದ್ದೀನಿ ಬಟ್ ನನ್ನ ಯಾರಿದ್ದಾರೆ ಎದುರಾಳಿಗಳು ಪಾಪ ಅವ್ರುಗಳು ಈಚೆ ಬರೋಕ್ಕೆ ಭಯ ಬಿದ್ದುಬಿಟ್ಟಿದ್ರು ಕಾರಣ ಅಂದರೆ ಕರೋನಾ ಟೈಮಲ್ಲಿ ಯಾಕೆ ಎಮ್ ಎಲ್ ಎ ಇದ್ದಾರೆ ನೋಡ್ಕೊತಾರೆ ಅಂತ ಪಾಪ ಅವರು ಹೇಳಿದರು ಪಾಪ ಅವ್ರ ಮಾತು ಬೆಲೆ ಕೊಟ್ಟು ನಾನು ಕ್ಷೇತ್ರ ಓಡಾಡ್ತಾ ಇದ್ದೆ ಪಾಪ ಅವ್ರು ಇವಾಗ ಬಂದಿದ್ದಾರೆ ಕ್ಷೇತ್ರ ಸುತ್ತೋ ಅಷ್ಟೊತ್ತಿಗೆ ಎಲೆಕ್ಷನ್ ಆಗ್ಬಿಡ್ತು